ಪೈಸದ ಅಧಿಕಾರ ಇಲ್ಲ ನಮಗೆ, ಒಂದು ಪೈಸದ ವರಮಾನ ಇಲ್ಲ ನಮಗೆ. ರಾಜ್ಯದ ಒಬ್ಬ ಮಂತ್ರಿಯಾಗಿ ಆ ಪೊಸಿಷನ್ ಕೂತಿರೋ ಮನುಷ್ಯನಿಗೆ ಎಷ್ಟು ಒಡಾಸಿಟಿ ಇದೆ ಅಂದ್ರೆ, ಎಷ್ಟು ಹ್ಯಾರೋಗೆನ್ಸ್ ಇದೆ ಅಂದ್ರೆ, ಮೊನ್ನೆ ಮಾತಾಡಿದ ರೀತಿ ಬಹಳ ದೊಡ್ಡ ಅವಮಾನ ಆಗಿದೆ. ನಮಗಾಗಲಿ ಅನಂತ ಆಗಿ ಅವಮಾನ ಅಲ್ಲ, ಈ ಸಮುದಾಯಗಳಿಗೆ ಮಾಡಿರೋ ಅವಮಾನ ಬಹಳ ದೊಡ್ಡ ಅವಮಾನ ಆಯ್ತು. ಒಬ್ಬ ಮಂತ್ರಿಯಾಗಿ ನಮ್ಮ ವಿಚಾರವನ್ನು ತಾಳ್ಮೆಯಿಂದ ಕೇಳಿಸ್ಕೋಬೇಕು. ನಮ್ದು ಇದೆ, ನಮ್ಮ ಪ್ರಯೋಗ ನಾವು ಮಾಡ್ತೀವಿ, ನಮ್ ಸೈಂಟಿಫಿಕ್ ಆಗಿದೆ, ಇದಕ್ಕೆ ಎಲ್ಲಾ ರೀತಿ ಆಧಾರಗಳಿದೆ. ನಮ್ಮ ಹತ್ರ ಆ ಮನುಷ್ಯ ಮಾತಾಡಿದ ರೀತಿ ಆಗ್ಬೋದು, ನಮ್ಮ ಸಮುದಾಯಗಳು ಮಾಡಿರೋ ಒಂದು ದೊಡ್ಡ ಅವಮಾನ ಅಂತ ಹೇಳ್ತೀನಿ. ದಯವಿಟ್ಟು ಇದಕ್ಕೆ ನೀವು ಯಾವ್ದಾದ್ರು ಒಂದು ರೀತಿಯಲ್ಲಿ ಉತ್ತರ ಕೊಡಬೇಕು. ನೀವು ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಮಗೆ ಸಿಕ್ಕಿಲ್ಲ ಅಂತ ಒಂದು ಮತದಾನದ ಶಕ್ತಿಯಿಂದ ಈ ಜನಗಳಿಗೆ ಒಂದು ಪಾಠ ಕಲಿಸ್ಬೇಕು. ನಮ್ಮ ವಿರುದ್ಧವಾಗಿ ಯಾವ ಸಂಘಟನೆಗಳು, ಯಾವ ಶಕ್ತಿಗಳು ಕೆಲಸ ಮಾಡ್ತಾ ಇದೆಯೋ, ಯಾವ ರಾಜಕಾರಣಿಗಳು ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದಾರೋ, ಅವ್ರಿಗೊಂದು ಪಾಠ ಕಲಸ, ಬುದ್ಧಿ ಕಲಸ, ಒಂದು ಅವಕಾಶ ಸಿಕ್ಕಿದೆ ನಮ್ಗೆ ಇವತ್ತು. ಅದನ್ನು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬೇಡಿ. ಈ ಸರಿ ಅವ್ರಿಗೊಂದು ಪಾಠ ಕಲಿಸ್ಬೇಕು. ಹೆಚ್ಚು ಅಂಜನೆ ಕಲ್ಸ್ದಂಗೆ ಅದಲ್ಲದೆ ಕೂಡ ಇನ್ನೂ ಒಂದು ಬಹಳ ಬೇಸರವಾದ ವಿಚಾರ ಹೇಳ್ತಿದ್ದಾರೆ. ಬೇಸರವಾದ ವಿಚಾರ ಏನಂದ್ರೆ, ನಾನು ಒಬ್ಬ ಕೊರಚು ಸಮುದಾಯಕ್ಕೆ ಸೇರಿದವನು. ಕೊರಚುರಲ್ಲಿ ಕೊರಮರಲ್ಲಿ ಯಾರು ಎಂಎಲ್ಎಗಳಿಲ್ಲ, ಎಂಎಲ್ಸಿಗಳಿದ್ದಾರೆ ಅಂತ. ಅಲ್ಲಿ ಭೋವಿ ಮತ್ತು ಲಂಬಾಣಿ ಸಮುದಾಯಗಳಲ್ಲಿ ಇಷ್ಟು ಜನ ಎಂಎಲ್ಎಗಳಿದಾರಲ್ಲ, ನಾವು ಹಿಂಗೆ ಬೀದಿಲಿ ರಂಪ ಮಾಡಿಕೊಂಡು ಲಕ್ಷಾಂತರ ಜನ ಸೇರಿ ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದೀವಲ್ಲ, ಯಾರಾದರೂ ಒಬ್ಬರ ಎಂಎಲ್ಎ ಸದನದಲ್ಲಿ ವಿಚಾರಣೆ ಎತ್ತಿ ಗಲಾಟೆ ಮಾಡ್ತಾರೆ ಇವರುಗಳು, ನಮ್ಮ ಹೆಸರುಗಳು ಹೇಳ್ಕೊಂಡು ನಮ್ಮ ಜಾತಿ ಹೆಸರಲ್ಲಿ ಇವರುಗಳೆಲ್ಲ ಟಿಕೆಟ್ಗಳು ತಗೊಂಡು ಅಲ್ಲೋ ಕಾಂಪ್ರಮೈಸ್ ಆಗ್ಬಿಡ್ತಾರಲ್ಲ. ಇದು ಇದು ಇಂಥವ್ರನ್ನ ನಾವು ಉಳಿಸ್ಬೇಕ? ನಮ್ಮ ವಿಚಾರಗಳು ಎತ್ತಿ ಅಲ್ಲಿ ಮಂಡನೆ ಮಾಡೋ ಅಂತ ಲೀಡರ್ಸ್ ಕ್ರಿಯೇಟ್ ಮಾಡಬಾರ್ದ ನಾವು ಇನ್ನು ಮುಂದಿನ ದಿನಗಳಲ್ಲಿ. ಇವ್ರು ನಮ್ಮ ಹೆಸರು ಹೇಳ್ಕೊಂಡು ಹೋಗ್ತಾರೆ, ಯಾರಾದ್ರೂ ಒಬ್ಬರಾದ್ರೂ ನಮ್ಮ ವಿಚಾರಗಳನ್ನ ಕಡಕ್ಕಾಗಿ ಅಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಾರ. ಅಲ್ಲ, ನಾವು ಒಂದು ರೀತಿಯಲ್ಲಿ ಮಾಲಿ ಸಮುದಾಯಕ್ಕೆ ಕಾರ್ಜೋಳ ಅವ್ರು ಮಾಡ್ತಕ್ಕಂಥ ಒಳ್ಳೆ ಕೆಲಸ ಅಂತ ಹೇಳಬೇಕಾಗುತ್ತೆ. ನಾರಾಯಣ ಸ್ವಾಮಿ ಅವರಾಗ್ಲಿ, ನಮ್ಮ ಕಾರ್ಜೋಳ ಅವರಾಗ್ಲಿ, ಏನ್ ಮಾಲಿ ಸಮುದಾಯಕ್ಕೆ ಅವರು ಅವ್ರ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಹೋಗಿ ಅಲ್ಲಿ ಗಲಾಟೆ ಮಾಡ್ಕೊಂಡು. ನಾನು ಮುಖ್ಯಮಂತ್ರಿಗಳ ಕಚೇರಿಗೆ ಸುಮಾರು ಸರಿ ಹೋದೆ ಲಾಸ್ಟ್ ತಿಂಗ್, ಒಂದು 6 ತಿಂಗಳಲ್ಲಿ ಹೋದಾಗೆಲ್ಲ ಕಾರ್ಜೋಳ ಅವ್ರು ಕೂತ್ಕೊಂಡು ಒಂದೇ ಕೆಲಸ, ಅವರು ಒಳ ಮೀಸಲಾತಿ ಮಾಡಿ ಒಳ ಮೀಸಲಾತಿ ಮಾಡಿ, ಅವ್ರು ಅಟ್ಲೀಸ್ಟ್ ಪ್ರಯತ್ನ ಪಡ್ತಾ ಇದ್ದಾರೆ. ಇವರು ಒಂದು ದಿನ ಆದರೂ ಮಾಡಬೇಡಿ ಅಂತ ಯಾರಾದ್ರೂ ಒಬ್ಬ ಎಂದಲೆ ಒಂದು ದಿನ ಒಂದು ಅವ್ರು ಏನಿಲ್ಲ ಕೇಳ್ಕೊಂಡು ಅಲ್ಲೆಲ್ಲ ಅಷ್ಟು ವಾಪಸ್ ಕೊಡ್ತಾರೆ. ನಮ್ಮ ಹತ್ರ ಹೇಳ್ತಾರೆ ಗಲಾಟೆ ಮಾಡಿ ಹೋರಾಟ ಮಾಡಿ ಅಂತ, ನಮಗೆ ಸಂಬಳ ಕೊಡ್ತಾರೆ. ಅದಕ್ಕೆ ನಮ್ಗೆ ಏನೋ ಬರ ಟೈಮ್, ನಾವು ಪ್ರತಿಯೊಬ್ಬರು ಎಷ್ಟು ಟೈಮ್ ಕೊಟ್ಟಿದ್ದೀವಿ ಇದಕ್ಕೆ, ನಮ್ಗೆ ಅಧಿಕಾರ ಇದೆಯಾ? ಮನೆ ಮಠ ಬಿಟ್ಟು ನಾವಿಲ್ಲಿ ಬೀದಿಲಿ ನಿಂತ್ಕೊಂಡು ಊರೂರು ಪ್ರವಾಸ ಮಾಡಿಕೊಂಡು ಕಷ್ಟ ಬಿಟ್ಟು ಸಾಯ್ತಾ ಇದ್ದೀವಿ. ನಮ್ಮ ಎಮ್ ಎಲ್ ಎಗಳು ಬೇಡಬೇಡ, ಸೌಜನ್ಯ ಬಿಡಬೇಡ, ಕಾಳಜಿ ಬಿಡುವ ಅವ್ರಿಗೆ. ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗತ್ತೆ ನಾವು ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು.